ಪ್ರವಾದಿ ಮೊಹಮ್ಮದ್ ಪೈಗಂಬರ್ರವರ ಜನ್ಮ ದಿನಾಚರಣೆ ಮಿಲಾದುನ್ ನಬಿ ಅಂಗವಾಗಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಹಾಗೂ ಹಜರತ್ ಮಿಷ್ಕಿನ್ ಶಾ ಶೈಲಾನಿ ದರ್ಗಾ ಕಮಿಟಿ ಇವರ ವತಿಯಿಂದ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಹೊಳ ಹಾಗೂ ಹೊರರೋಗಿಗಳಿಗೆ ಅಣ್ಣು ಅಂಪಲು ಹಂಚುವ ಕಾರ್ಯಕ್ರಮವನ್ನು ಹಾಗೂ ಮಿಷ್ಕಿನ್ ಶಾ ಶೈಲಾನಿ ದರ್ಗಾ ಆವರಣದಲ್ಲಿ ಅಣ್ಣ ಸಂತರ್ಪಣೆ ಮಾಡುವುದರ ಮೂಲಕ ಈದ್ ಮಿಲಾದ್ ಹಬ್ಬವನ್ನು ಆಚರಣೆ ಮಾಡಲಾಯಿತು. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು. ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಶೇಷ ದಿನ. ಇವತ್ತು ನಮ್ಮ ಪ್ರವಾದಿ ಪೈಗಂಬರ್ರವರ ಹುಟ್ಟುಹಬ್ಬ ಮಿಲಾದುನ್ ನಬಿ. ಹಾಗಾಗಿ ನಮ್ಮ ನಾಡಿನ ಹಾಗೂ ವಿಶ್ವದ ಎಲ್ಲ ನನ್ನ ಆತ್ಮೀಯ ಸೋದರ ಸೋದರಿಯರಿಗೆ ನನ್ನ ಪರವಾಗಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಪರವಾಗಿ ಹಾಗೂ ನಮ್ಮ ನೂರಾನಿ ಮಸ್ಜಿದ್ ಹಾಗೂ ದರ್ಗಾ ಕಮಿಟಿಯ ಪರವಾಗಿ ಹಾಗೂ ಎಲ್ಲ ನನ್ನ ಆತ್ಮೀಯ ಮಿತ್ರರ ಪರವಾಗಿ ನಾಡಿನ ಸಮಸ್ತ ಜನತೆಗೆ ಹಾಗೂ ವಿಶ್ವದ ಎಲ್ಲ ನನ್ನ ಸೋದರ ಸೋದರಿಯರಿಗೆ ಅವರ ಒಂದು ಜನ್ಮದಿನದ ಏನು ಮಿಲಾದುನ್ ನಬಿ ಸೊಲ್ಲಂರವರ ಒಂದು ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ವಿಶೇಷ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಹೇಳೋಕೆ ಇಷ್ಟಪಡ್ತೇನೆ. ದೇವರು ನಮ್ಮ ಏನು ನಮ್ಮ ದೇಶದಲ್ಲಿ ಈ ಒಂದು ಕರೋನಾ ಎಂಬ ಒಂದು ಮಹಾಮಾರಿ ಅಟ್ಟಹಾಸ ಹೆಚ್ಚಾಗಿದೆ. ಈ ಒಂದು ಮಿಲಾದುನ್ ನಬಿಯ ಒಂದು ಇದರಿಂದ ಇವು ಆದಷ್ಟು ಬೇಗ ನಮ್ಮ ದೇಶದಿಂದ ಕರೋನಾ ಎಂಬ ಒಂದು ಮಹಾಮಾರಿ ತೊಲಗಲಿ, ನಮ್ಮ ದೇಶದ ರೈತರಿಗೆ ಒಳ್ಳೆಯ ಬೆಳೆ ಆಗಲಿ, ಅದೇ ರೀತಿ ಏನೋ ಒಂದು ಪ್ರವಾಹ ಪರಿಸ್ಥಿತಿ ಉಂಟಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ನಷ್ಟ ಆಗಿದೆ, ಈ ಒಂದು ಪ್ರವಾಹ ಕಡಿಮೆ ಆಗಿ ನಮ್ಮ ರೈತರಿಗೆ ಒಳ್ಳೆಯ ಬೆಳೆಗಳಾಗಲಿ, ನಮ್ಮ ಎಲ್ಲ ಜನರು ಆರೋಗ್ಯವಂತರಾಗಿರಲಿ ಅಂತೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಸಂಘಟನೆಯಿಂದ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ನಾವೊಂದು ಹಣ್ಣು ಹಂಪಲ ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಕೈ ಜೋಡಿಸೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ನ ರಾಜ್ಯಾಧ್ಯಕ್ಷರಾದ ನಂದಿ ಎಂಎಂ ಬಾಷಾ, ರಾಜ್ಯ ಕಾರ್ಯದರ್ಶಿ ಹಾಶೀಮು ಬನ್ನೂರು, ಜಿಯಾ ಉಲ್ಲಾ, ಅನ್ಸರ್ ಪಾಷಾ, ವಿ ರಾಜಶೇಖರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು.